ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಬಸಾಪುರ್ ಗ್ರಾಮ ಪಂಚಾಯತಿಯ ವಾರ್ಡ್ ನಂಬರ್ 2 ಮಾಜಿ ಸದಸ್ಯರು ಹಾಗೂ ಮುಂಬರ್ತಕ್ಕಂತ 2020 ಗ್ರಾಮ ಪಂಚಾಯತಿ ಚುನಾವಣೆಯ ಆಕಾಂಕ್ಷಿ ಹಾಗೂ 10 ವರ್ಷದಿಂದಲೇ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಯುವ ನಾಯಕರಾದ ಶ್ರೀಮಾನ್ಯ ಯಲ್ಲಪ್ಪ ಗುಡ್ಡಪ್ಪ ಹರಿಜನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ politiciansinindia.com ಪರವಾಗಿ ನಾವು ಸ್ವಾಗತ ಮಾಡ್ತೀವಿ. ನಮಸ್ಕಾರ ಸರ್. ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಿ ಸರ್. ಯಲ್ಲಪ್ಪ ಗುಡ್ಡಪ್ಪ ಹರಿಜನ್ ಅಂತ ಸರ್ ನಮ್ಮ ಸರ್. ನಾವು 2 ವಾರ್ಡಿನ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ. ಸರ್, ತಮ್ಮ ಒಂದು ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭವಾಯಿತು? 10 ವರ್ಷದಿಂದ ಸರ್. 10 ವರ್ಷದಿಂದ ಸಮಾಜ ಸೇವೆ ಪ್ರಾರಂಭವಾಯಿತು. ಸಮಾಜ ಸೇವೆಗೆ ಬರಲು ಪ್ರೇರಣೆ ಯಾರು ಸರ್? ಪ್ರಯಾಣ ಸರ್, ನಮಗೆ ಮೂಲ ಶಿವಣ್ಣ ಸಾಹೇಬ ಸರ್, ಬಸವರಾಜ್ ಶಿವಣ್ಣ ಅವರು ಮಾಜಿ ಎಂ ಎಲ್ ಎ. ಹೌದೌದು, ಖಂಡಿತ ಸರ್. ಮತ್ತೆ ನಮ್ಮ ಊರಿನಲ್ಲೇ ನಮಗೆ ಕೊಂಬಳಿ ಬಸವಣ್ಣ ಅಂತಂದು ಅವರು ನಮಗೆ ಅತಿಥಿ. ಖಂಡಿತ. ತಾವು ಈ ಒಂದು ವಾರ್ಡ್ಗೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾಕೆ ಬಂದ್ರಿ? ತಾವು ಯಾಕೆ ಬಂದ್ರಿ? ನಾವು ಯಾಕೆ ಬಂದ್ವಿ ಅಂದ್ರೆ ಸರ, ಜನರು ನಮಗೆ ಬಲವಂತ ಮಾಡಿದ್ರು ಸರ, ಅಕ್ಕಾಗಿ ಬರಬೇಕಾಯ್ತು ಆಮೇಲೆ ಬಂದ್ವಿ. ಖಂಡಿತ. ತಾವು ಒಂದು ಮೆಂಬರ್ ಆಗಿ 5 ವರ್ಷ ನಿಮ್ಮ ಒಂದು ವಾರ್ಡ್ ನಂಬರ್ 2 ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಾ ಸರ್? ಸರ್, ನಾವು ಗಟಾರ ಶಿಶಿ ಗಟಾರ ಮಾಡಿದ್ದೇವೆ ಸರ್, ಆಮೇಲೆ ಇದನ್ನು ಮಾಡಿದ್ದೇವೆ, ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿದ್ದೇವೆ. ಎಷ್ಟು ಸಿಸಿ ಗಟಾರ ಮಾಡಿಸಿದ್ರೆ ಸರ್? ಒಂದು 13-14 ಸಿಸಿ ಗಟಾರ ಮಾಡಿಸಿದ್ದೇವೆ ಸರ್. ಎಷ್ಟು ಕಾಂಕ್ರೀಟ್ ರಸ್ತೆಗಳು ಮಾಡಿಸಿದ್ರು? ಅವನ್ನು ಅಷ್ಟೇ ಸರ್, ಒಂದು 8-13 ಕಾಂಕ್ರೀಟ್ ರೋಡ್ ಮಾಡಿಸಿದ್ದೇವೆ. ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಚೆನ್ನಾಗಿದೆ. ಇನ್ನು ಉಳಿದಿದೆಯಾ ಅಲ್ಲಿ ಮಾಡಿಸೋದು? ಇನ್ನೂ ಸ್ವಲ್ಪ ಸ್ವಲ್ಪ ಉಳಿದಿದೆ ಸರ್. ಮಿಕ್ಕಿದ ಕಡೆ ಆಲ್ಮೋಸ್ಟ್ ಮಾಡಿದ್ರು. ಖಂಡಿತ ಸರ್. ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿಕೊಟ್ಟಿದ್ರೆ ಸರ್? ನಿಮ್ಗೆ ಮಾಡಿದ್ರು ಸರ್, ನೀರಿಂದ ಅನುಕೂಲ ತುಂಬಾ ಮಾಡಿದ್ದೇವೆ. ನಾವು ಫಸ್ಟ್ಗೆ ನಮ್ಮಲ್ಲಿ ವಾಟರ್ ಟ್ಯಾಂಕ್ ಇದ್ದದ್ದು ಸರ್. ನಾವು ಬಂದ ಮೇಲೆ ನಮ್ಮ ರುದ್ರಪ್ಪ ಸಾಹೇಬ್ರು ಒಂದು ನೀರಿನ ಟ್ಯಾಂಕ್ ಮಂಜೂರು ಮಾಡಿ ಅದನ್ನೆಲ್ಲ ಹಾಕಿಸಿ ನಮ್ಮ ಎಸಿ ಕಾಲೋನಿಗೆ ಪೂರಾ ನೀರ ಮನಿ ಮನಿಗೆ ಒಂದು ನಳ ಕೊಟ್ಟಿದ್ದೇವೆ ಸರ್. ನಾವು ಪ್ರತಿಯೊಂದು ಮನೆಗೆ ನಳ ಕೊಟ್ಟಿದ್ದೇವೆ. ಫಸ್ಟಿಗೆ ನಳ ಇದ್ದಿದ್ರು ಸರ್, ನಾವು ಬರೋಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದಿಲ್ಲ. ನಾವು ಬಂದ ಮೇಲೆ ವಾಟರ್ ಟ್ಯಾಂಕ್ ಮಾಡಿ ಅಲ್ಲಿಂದ ಶಿಫ್ಟ್ ಮಾಡಿಸ್ತೀವಿ ಸರ್. ಮನೆ ಮನೆಗೆ ನೀರು ನಳ ಕೊಟ್ಟಿದ್ದೇವೆ ಸರ್, ಪ್ರತಿಯೊಂದು ಮನೆಗೆ ಕೊಟ್ಟಿದ್ದೇವೆ. ಖಂಡಿತ ಸರ್. ಸರ್, ಅದೇ ರೀತಿ ನಿಮ್ಮ ವಾರ್ಡ್ ಅಲ್ಲಿ ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದ್ದೀರಾ ಸರ್? ನಾವು ಡೈಲಿ ನಮ್ಮ ವಾಟರ್ ಇವರು ನಮ್ಮ ಗಟರ್ ತಿಗಾರೆಲ್ಲ ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಸರ್. ಆ ವಾರ್ಡ್ ಒಂದೊಂದು ವಾರ್ಡಿಗೆ ಒಂದೊಂದು ದಿವಸ ಹೋಗ್ತಾರೆ. ಖಂಡಿತ ಸರ್. ಸರ್, ಅದೇ ರೀತಿ ಎಷ್ಟು ಮನೆಗಳನ್ನು ನಿಮ್ಮ ವಾರ್ಡ್ ಅಲ್ಲಿ ತಾವು ಕೊಡಿಸಿದ್ರು? ಒಂದು 50-60 ಮನೆಗಳನ್ನು ಕೊಡಿಸಿದ್ರು ಸರ್ ನಮ್ಮ ಅವಧಿಯಲ್ಲಿ. ಖಂಡಿತ. ಅದೇ ರೀತಿ ಶೌಚಾಲಯಗಳನ್ನು ಎಷ್ಟು ಕಟ್ಟಿಸ್ಕೊಟ್ಟಿದ್ರೆ ಸರ್? ಶೌಚಾಲಯದ ಆಗಿದೆ ಸರ್, ಪ್ರತಿಯೊಬ್ಬರಿಗೆ ಶೌಚಾಲಯ. ನಮ್ಮಲ್ಲಿ ಒಂದು 100-120 ಶೌಚಾಲಯ ಕೊಟ್ಟಿದ್ದೇವೆ ನಮ್ಮ ಮಂಡಲದಲ್ಲಿ. ಖಂಡಿತ ಸರ್. ಸರ್, ಅದೇ ರೀತಿ ಶಾಲೆ ಬರುತ್ತಾ ನಿಮ್ಮ ಒಂದು ವಾರ್ಡ್ ಅಲ್ಲಿ? ಶಾಲೆ ಇಲ್ಲ, ನಮ್ಮ ಅಂಗನವಾಡಿ ಬರುತ್ತಾ? ಇಲ್ಲೇ ನಮ್ಮ 2 ವಾರ್ಡ್ಗೆ ಇದೆ ಸರ್. ಅಂಗನವಾಡಿ ಇದೆಯಾ? ಅಂಗನವಾಡಿಗೆ ಏನಾದರೂ ರೆಡಿ ಮಾಡಿಸಿದೀರಾ, ರಿಪೇರಿ ಮಾಡಿಸಿದೀರಾ, ಏನಾದರೂ ಕೆಲಸ ಕಾರ್ಯಗಳು ಮಾಡಿದೀರಾ ಅಂಗನವಾಡಿಗೆ? ಪಂಚಾಯತಿಂದ ಮಾಡಿಸಿದೀರಾ? ಏನ್ ಮಾಡಿಸಿದೀರಾ ಸರ್? ಅದಕ್ಕೆ ಸುತ್ತ ಪೂರಾ ಇದನ್ನ ಕಾಂಪೌಂಡ್ ಹಾಕಿಬಿಟ್ಟಿದೆ ಸರ್. ಅಂಗನವಾಡಿಗೆ ಕಾಂಪೌಂಡ್ ಕಟ್ಟಿದ್ದೀರಾ? ಖಂಡಿತ ಸರ್. ಸರ್, ವಿದ್ಯುತ್ ವ್ಯವಸ್ಥೆ ಹೇಗ್ ಮಾಡಿಸಿದ್ರಾ? ಹೊಸ ಬೀದಿ ದೀಪ ಆಗಿರ್ಬೋದು, ಸೋಲಾರ್ ದೀಪ ಆಗಿರ್ಬೋದು, ಇಂಥವ್ ಏನಾದ್ರು ಮಾಡಿದೀರಾ? ಮಾಡಿದ್ರು, ಸೋಲಾರ್ ಹಾಕಿಸಿದ್ರು ಸರ್. 3 ನಮ್ಮ ಏರಿಯಾದಲ್ಲಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ 3 ಹಾಕಿದ್ದೆ ಸರ್, ಒಂದು ದೇವಸ್ಥಾನದ ಹತ್ರ, ಒಂದು 2 ನಮ್ಮ ಓಡಿಯಲ್ಲಿ ಮೂರು ಸೋಲಾರ್ ಹಾಕಿಸಿದ್ರು ಸರ್. ಆಮೇಲೆ ಒಂದು ಮೊನ್ನೆ ಒಂದು ದೊಡ್ಡದು ಹಾಕಿದ್ದೆ ಸರ್ ಸೋಲಾರ್. ಖಂಡಿತ. ನಿಮ್ಮ ಒಂದು ವಾರ್ಡ್ ಅಲ್ಲಿ ಮಹಿಳೆಯರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಿ? ಮನೆಯಲ್ಲಿ ಮಹಿಳೆಯರಿಗೆ, ಲೇಡೀಸಿಗೆ? ಮಹಿಳೆಯರಿಗೆ ಒಂದು ಸಿಲಿಂಡರ್ ಕೊಡಿಸಿದ್ರು ಸರ್. ಎಷ್ಟು ಮಹಿಳೆಯರಿಗೆ ಕೊಡಿಸಿದ್ರ? ಸುಮಾರು ಕೊಡಿಸಿದ್ರು ಸರ್ ನಿಮ್ಮ ವಾರ್ಡ್? ಹೌದೌದು, ಸುಮಾರು ಕೊಡಿಸಿದೆ. ಖಂಡಿತ. ಅಂಗವಿಕಲರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಿ? ಅಂಗವಿಕಲರಿಗೆ ಸೈಕಲ್ ಕೊಡಿಸಿದ್ರು ಸರ್. ಎಷ್ಟು ಜನ ಇದ್ದಾರೆ ನಿಮ್ಮ ವಾರ್ಡ್ ಅಲ್ಲಿ ಅಂಗವಿಕಲರಿಗೆ? ಎಷ್ಟು ಜನ ಕೊಡಿಸಿದ್ರ? ಒಂದು 3 ಜನ ಕೊಡಿಸಿದ್ರು ಸರ್ ನಿಮ್ಮ ವಾರ್ಡ್ ಅಲ್ಲಿ. ಖಂಡಿತ ಸರ್. ಸರ್, ಮತ್ತೆ ಈಗ ತಾವು ಆಕಾಂಕ್ಷಿ ಆಗಿದ್ದೀರಾ ಈ ಒಂದು ಮುಂದೆ ಬರ್ತಕ್ಕಂಥ ಚುನಾವಣೆಗೆ, ಜನ ನಿಮ್ಮನ್ನೇ ಯಾಕೆ ಓಟ್ ಕೊಡ್ಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಅದು ಏನು ಸರ್, ನಮಗೆ ಗೊತ್ತಿಲ್ಲ. ಅವ್ರು ಏನು ನಮ್ಮಲ್ಲಿ ಕಂಡಿದಾರ ಅವ್ರಿಗೆ ಗೊತ್ತು ಸರ್. ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು ಸರ್. ನಿಮ್ಮನ್ನು ಯಾಕೆ ಓಟ್ ಜನರಿಗೆ ಪ್ರಶ್ನೆ ಮಾಡಕ್ಕೆ ಸರ್? ಖಂಡಿತ. ಮತ್ತೊಮ್ಮೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಏನು ಅಭಿವೃದ್ಧಿ ಮಾಡ್ತೀರಾ, ಏನು ಭರವಸೆ ಕೊಡ್ತೀರಾ? ಇನ್ನೂ ಕೆಲವೊಂದು ನಮ್ಮ ಕನಸಿದೆ ಸರ. ಏನು ಕನಸಿದೆ ಹೇಳಿ ಸರ್. ಅದು ನಾವು ಇನ್ನೊಂದ್ಸಲ ಚುನಾವಣೆ ಬಂದ್ರೆ ನಮ್ಮನೇನ ಜನ ಗುರುತಿಸಿದ್ರ ಓಕೆ, ನಾವು ಇನ್ನೂ ಸುಧಾರಣೆ ಮಾಡ್ಬೇಕನ್ನೋ ನಮ್ಮ ತಲೆಯಲ್ಲಿ ಇದೆ ಸರ್ ಅದೆಲ್ಲ. ಹೀಗೆ ಖಂಡಿತ ಸರ್. ಕೊನೆಯಾಗಿ ನಿಮ್ಮ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ? ಜನರಿಗೆ ಸರ್, ಜನರು ನಮಗೆ ನಮ್ಮ ಪಾಲಿನ ದೇವರವರು. ಜನರ ಬಗ್ಗೆ, ಜನರು ಮಾತ್ರ ನಮಗೆ ಯಾವ ರೀತಿ ಅನ್ಯಾಯ ಮಾಡಿದ್ರು ಸರ್ ಇಲ್ಲಿವರೆಗೆ. ಆದರೂ ಎಲ್ಲರೂ ಸಹಕಾರ ಮಾಡಿದ್ದಾರೆ ಕೆಲಸ ಮಾಡಲಿಕ್ಕೆ. ಆಗ್ತದೆ, ಪ್ರತಿಯೊಂದು ದೇಶದಲ್ಲಿ ಆಗ್ತದೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಗೆ. ಖಂಡಿತ ಸರ್. ತಮ್ಮ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು.